ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ನಾನು ದೀಪಾ ಡೀಟೇಲ್ಸ್ ನೋಡೋಣ ನನ್ನ ಹೆಸರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಬಿನಾಮಿ ಆಸ್ತಿ ಮಾಡಿದ್ದಾರೆ ಎಂದು ಆರೋಪಿಸಿರುವ ಸೊಗಡು ಶಿವಣ್ಣ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಮಕರವಳ್ಳಿ ಗ್ರಾಮದ ಬಳಿ ಮಾತನಾಡಿದ ಅವರು ದಾರಿಯಲ್ಲಿ ಹೋಗುವವರು ಬರುವವರು ಕಲ್ಲು ಒಗೆಯುವವರ ಬಗ್ಗೆ ಪ್ರತಿಕ್ರಿಯೆ ನೀಡುವ ಅನಿವಾರ್ಯತೆ ಇಲ್ಲ ಸೊಗಡು ಶಿವಣ್ಣ ಯಾರು ದೇಶದ ಮೂರು ಪ್ರಮುಖ ಇಲಾಖೆಗಳು ನನ್ನ ಆಸ್ತಿ ಕುರಿತಂತೆ ತನಿಖೆ ಮಾಡಿ ವರದಿ ನೀಡಿವೆ ಸೊಗಡು ಶಿವಣ್ಣ ತಮ್ಮ ಬಳಿ ಯಾವುದಾದರೂ ಸಂಸ್ಥೆ ಇದ್ದರೆ ತನಿಖೆ ಮಾಡಿಸಲಿ ಎಂದು ಸವಾಲು ಹಾಕಿದ ಅವರು ಒಂದು ವೇಳೆ ಆ ರೀತಿ ಅಕ್ರಮ ಆಸ್ತಿ ನನ್ನ ಬಳಿ ಇದ್ದರೆ ಅವರ ಮನೆಗೆ ಹೋಗಿ ಗಿಫ್ಟ್ ನೀಡಿ ಬರುವುದಾಗಿ ತಿಳಿಸಿದರು ಸೊಗಡು ಶಿವಣ್ಣರ ಹೇಳಿಕೆಗೆ ಕಾಂಗ್ರೆಸ್ ಕೆಂಡಾಮಂಡಲವಾಗಿದ್ದು ಶಿವಣ್ಣ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ ಚುನಾವಣೆ ಪ್ರಚಾರದಲ್ಲಿದ್ದ ಕಾರಣ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರ ಟ್ವೀಟ್ ನೋಡಲಾಗಿಲ್ಲ ಕುಮಾರಸ್ವಾಮಿ ಅಣ್ಣ ನಾವು ನಿಮ್ಮಷ್ಟು ಅವಕಾಶವಾದಿಗಳಲ್ಲ ಖಂಡಿತವಾಗಿ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಕರುಣೆ ಇಟ್ಟುಕೊಂಡಿದ್ದೇವೆ ಎಂದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ